ಕೊನೆಗೂ ನನ್ನ ಪ್ರಯತ್ನ ಸಕ್ಸಸ್ ಆಯ್ತು ಅಂತ ಈ ಕಡೆ ಧನುಷ್ ಅವರು ಎದೆ ಉಬ್ಸಿ ಹೇಳ್ತಾ ಇದ್ದಾರೆ. ಸೊ ಇದೇ ತಿಂಗಳು 12ನೇ ತಾರೀಕಿಗೆ ಕ್ಯಾಪ್ಟನ್ ಮಿಲ್ಲರ್ನ ರಿಲೀಸ್ ಮಾಡ್ತಾರೆ. ಅದಕ್ಕೂ ಮುಂಚೆ ಜೈಲರ್ ಜೊತೆಗೆ ಕ್ಲ್ಯಾಶ್ ಆಗ್ಬೇಕಾಗಿತ್ತು, ಕಾರಣ ಅವರ ಮಾವ ಅನ್ನೋದಕ್ಕೋಸ್ಕರ ಸ್ವಲ್ಪ ಮುಂದೆ ಕೂಡಿದ್ದಾರೆ. ಇನ್ನು ಟ್ರೈಲರ್ ಅಲ್ಲಿ ಶಿವಣ್ಣ ಹೇಳ್ತೀನಿ, ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ನಮ್ಮ ಚಾನಲಲ್ಲಿ ಯಾವಾಗಲೂ ಬರ್ತಾ ಇರ್ತಾರೆ. ಶುರು ಮಾಡೋಣ. ಮೊದಲನೇದು ಈ ಸಿನಿಮಾದಲ್ಲಿ ಧನುಷ್ ಏನು ಅಂತ, ಈ ಸಿನಿಮಾದಲ್ಲಿ ಕ್ಯಾಪ್ಟನ್ ಮಿಲ್ಲರ್ ಅಂದ್ರೆ ಇವರು ಇಲ್ಲಿ ಮಿಲಿಟರಿಲಿ ವರ್ಕ್ ಮಾಡ್ತಾ ಇರ್ತಾರೆ. ಇವ್ರ ಹೆಸರು ಮಿಲ್ಲರ್, ಜೊತೆಗೆ ಒಬ್ಬ ಸ್ನೇಹಿತ, ಅವ್ರು ಬೇರೆ ಏನಾರೆಲ್ಲ ಸಂದೀಪ್ ಅವ್ರ ನೋಡಿರ್ತಾರೆ, ಅವರು ಕೂಡ ಜೊತೆಗೆ ಮಿಲಿಟರಿಲಿ ಇಬ್ರು ಪ್ರಾಣ ಸ್ನೇಹಿತರು, ಪ್ರಾಣಕ್ಕೆ ಪ್ರಾಣ ಸ್ನೇಹಿತರು ವರ್ಕ್ ಮಾಡ್ತಾ ಇರ್ತಾರೆ. ಅದನ್ನ ನೀವು ಟ್ರೈಲರ್ ನೋಡಿದ್ರೆ, ಈಗಾಗಲೇ ರಿಲೀಸ್ ಮಾಡಿದ್ದಾರೆ ನೋಡಿದಾರೆ ಅಂತ ಗೊತ್ತು. ನನಗೆ ಬಂದಿರೋ ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಈ ಸಿನಿಮಾದಲ್ಲಿ ಧನುಷ್ ಆಗಿನಿ ಶಿವಣ್ಣ ಇಬ್ರು ಅಣ್ಣ ತಮ್ಮ ಅಂತೆ. ಟ್ರೈಲರ್ ಅಲ್ಲಿ ಕರೆಕ್ಟ್ ಆಗಿ ನೀವು ನೋಡೋದೇ ಆದ್ರೆ ಬ್ರಿಟಿಷ್ ಮತ್ತೆ ಧನುಷ್ ಮತ್ತೆ ಶಿವಣ್ಣ ಇವ್ರು ಮೂರು ಜನನ ಬಿಟ್ರೆ ಬೇರೆ ಅಂತ ದೊಡ್ಡದೇನು ನಿಮ್ಗೆ ಕಾಣಿಸದೇ ಇಲ್ಲ. ಹೀರೋಯಿನ್ ಅವಾಗವಾಗ ಸ್ವಲ್ಪ ಲೈಟ್ ಆಗಿ, ಇನ್ನು ಸುದೀಪ್ ಅವ್ರನ್ನ ಯಾವ ರೀತಿ ತೋರಿಸಿದ್ರೆ ಅಂದ್ರೆ ಅವ್ರ ಮೇಲೆ ಒಂದು ಸಸ್ಪೆನ್ಸ್ ನ ಕ್ರಿಯೇಟ್ ಮಾಡ್ಬಿಟ್ಟು ಇವ್ರೇನೋ ಒಂದು ಡಿಫ್ರೆಂಟ್ ಆಗಿ ಮಾಡ್ತಾರೆ ಅನ್ನೋರಂಗೆ ಬಿಲ್ಡಪ್ ಕೊಟ್ಬಿಟ್ಟು ತೋರಿಸ್ಬಿಟ್ಟವ್ರೆ. ಟ್ರೈಲರ್ ಕೊನೆಯಲ್ಲಿ ನೋಡಿದ್ರೆ ಧನುಷ್ ಜೊತೆಗೆ ಅವ್ರು ವರ್ಕ್ ಮಾಡ್ತಾ ಇರ್ತಾರೆ, ಫ್ರೆಂಡ್. ಇನ್ನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಿಸ್ಟ್ರಿನ ತೆಗೆದು ನೋಡಿದ್ರೆ ಬ್ರಿಟಿಷರು ನಮ್ಗೆ ಚೆನ್ನಾಗಿ ಹೊಡೆದಿದ್ದಾರೆ, ಬಡಿದಿದ್ದಾರೆ, ಹಿಂಸೆಗಳನ್ನ ಕೊಟ್ಟಿದ್ದಾರೆ, ಜಾಗಗಳನ್ನ ಅಕ್ವೇರ್ ಮಾಡ್ಕೊಂಡಿದ್ದಾರೆ, ಕಂದಾಯನ ವಸೂಲಿ ಮಾಡಿದ್ದಾರೆ. ಇಷ್ಟು ಬಿಟ್ರೆ ಇನ್ನೇನು ಅಂತದ್ದೇನು ಮಾಡಿಲ್ಲ ಗೊತ್ತಲ್ವಾ. ಅದ್ರ ಮೇಲೆ ಈ ಸಿನಿಮಾನು ಕೂಡ ಬರೋದು ಅದೇ ರೀತಿ ಸ್ಟೋರಿನ ತಗೊಂಡ್ಬಂದವ್ರೆ. ಇಲ್ಲಿ ಧನುಷ್ ಹುಟ್ಟಿ ಬೆಳೆದಿರುವಂತ ವಿಲೇಜ್ ಮೇಲೆ ಬ್ರಿಟಿಷರು ಅಟ್ಯಾಕ್ ಮಾಡ್ಬಿಡ್ತಾರೆ. ಇಲ್ಲಿ ಧನುಷ್ಗೆ ಬೇಕಾಗಿರುವಂತ ಕೆಲವೊಂದಷ್ಟು ವ್ಯಕ್ತಿಗಳು ಸತ್ತಿರ್ತಾರೆ ಶಿವಣ್ಣ. ಆದ್ರೆ ಇಲ್ಲಿ ಶಿವಣ್ಣಗೆ ಇನ್ನು ಸೂಪರ್ ಹೀರೋ ಪವರ್ ಬಂದಿರಲ್ಲ, ಬಂದಾಗ ಮೋಸ್ಟ್ಲಿ ತಮ್ಮ ಬರ್ಬೇಕೇನೋ ಆವಾಗ ಶಿವಣ್ಣ ಅವ್ರಿಗೆ ಸೂಪರ್ ಹೀರೋ ಪವರ್ ಬರುತ್ತೆ. ಕೆಲವೊಂದು ಸಾಂಗ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಧನುಷ್ ಅಟ್ಯಾಕ್ ಮಾಡ್ತಿರೋ ವಿಲೇಜು, ಶಿವಣ್ಣ ಅವ್ರು ಕುಣಿದಾಡ್ತಾರ ಅಂತ ವಿಲೇಜು, ಎರಡು ಒಂದೇನೆ ಕಂಪ್ಯಾರಿಸನ್ ಅಲ್ಲಿ ನೋಡ್ಬೋದು ನೀವು. ಸೊ ಬ್ರಿಟಿಷರು ಅಟ್ಯಾಕ್ ಮಾಡ್ತಾ ಇರ್ತಾರೆ, ಇವ್ರು ಓಡ್ತಾನೆ ಇರ್ತಾರೆ, ಅಟ್ಯಾಕ್ ಮಾಡ್ತಾ ಇರ್ತಾರೆ, ಇವ್ರು ಓಡ್ತಾನೆ ಇರ್ತಾರೆ, ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರ್ತದೆ. ನೆಕ್ಸ್ಟ್ ಒಂದು ಕರೆಕ್ಟ್ ಆಗಿರೋ ಪ್ರಾಪರ್ ಆಗಿರೋಂತ ಜಾಗ ಸಿಕ್ಬಿಡ್ತದೆ ಸರಿಯಾಗಿರೋದು, ಅಲ್ಲಿ ನೆಲೆಯಾಗಿ ನಿಂತ್ಕೊಬಿಡ್ತಾರೆ. ಅಲ್ಲಿಂದ ಏನೋ ಅವ್ನು ಮಾಡ್ತಾರೆ ಬ್ರಿಟಿಷರಿಗೆ, ಹಿಂದ್ಗಡೆಗೆ ತಿರುಗಿಸಿ ಹೊಡೆಯೋ ಅಂತ ಒಂದು ಏನೋ ಒಂದು ಮಾಡ್ತಾರೆ. ಧನುಷ್ ಏನೇನೋ ತಗೊಂಡ್ಬಂದು ಇಟ್ಕೊಂಡ್ಬಂದು ದೊಡ್ಡ ದೊಡ್ಡ ರಾಕೆಟ್ ಲಾಂಚರ್ ಗಳನ್ನೆಲ್ಲ ತಗೊಂಡ್ಬಂದು ಬಿಡ್ತಾ ಇರ್ತಾನೆ. ದೀಪಾವಳಿಗೆ ಇದು ಬರ್ಬೇಕಿತ್ತು, ಮಿಸ್ ಆಯ್ತು. ಇನ್ನು ಪ್ರಾಪರ್ ಹೈಲೈಟ್ ನ ನೋಡ್ತೀರಾ ಸಿನಿಮಾದಲ್ಲಿ, ಅಂತ ಸ್ಟೋರಿ ಲೈನ್ ಇಲ್ವೇ ಇಲ್ಲ. ಮಾವ ಅವ್ರು ಏನೋ ಮಾಡಿದ್ರು ಶಿವಣ್ಣನ ಕರ್ಕೊಂಡು, ಈಗ ನಾನು ಒಂದು ಮಾಡಿದ್ರೆ ನನಗೂ ಒಂದು ಲೆವೆಲ್ ಇರುತ್ತದೆ ಅಂತ ಧನುಷ್ ಅವರು ಪಕ್ಕ ಐಡಿಯಾನ ಇಟ್ಕೊಂಡು ಮಾಡಿರೋದು ಎದ್ದು ಕಾಣಿಸ್ತಾ ಇದೆ. ಇನ್ನು ಧನುಷ್ ಅವರ ಡಿಫ್ರೆಂಟ್ ಆಂಗಲ್ಗಳು ಲುಕ್ಗಳನ್ನ ನೀವು ನೋಡ್ತಿರ್ತೀರ. ಇನ್ನು ಮಿಲಿಟರಿನ ಬಿಟ್ಟು ಬಂದ ಮೇಲೆ ಅವ್ರು ಬೇರೆ ತರನೇ ಟರ್ನ್ ಆಗಿ ಒಂಥರ ಬೇರೆ ಲುಕ್ ಅಲ್ಲಿ ಇತ್ಕೊಂಡು ಬ್ರಿಟಿಷರಿಗೆ ವಾಡ್ದು ಮಡುತ್ತಾರೆ, ಅದನ್ನೆಲ್ಲ ನೋಡಿರ್ತೀರ. ಬ್ರಿಟಿಷರು ಅವನನ್ನು ಹಿಡ್ಕೊಡೋದಕ್ಕೆ ಒಂದು ಪಬ್ಲಿಕ್ ಪೋಸ್ಟರ್ ಕೂಡ ಅಂಟಿಸಿರೋದನ್ನ ನೀವು ಟೀಸರ್ ಅಲ್ಲಿ ನೋಡಿದ್ರಿ ಅಲ್ವಾ. ನನ್ಗೆ ಅನ್ಸೋ ಪ್ರಕಾರ ಸಿನಿಮಾದಲ್ಲಿ ಶಿವಣ್ಣನ ಕ್ಯಾರೆಕ್ಟರ್ ಬೇಗನೆ ಖಾಲಿ ಆಗುವಂತ ಸಾಧ್ಯತೆ ಎದ್ದು ಕಾಣಿಸ್ತದೆ. ಆ ಕ್ಯಾರೆಕ್ಟರ್ಗೆ ಅಲ್ಲಿ ಅಷ್ಟೊಂದು ಅಪಿಯರೆನ್ಸ್ ಇಲ್ದಿರ ಕಾರಣ ಮೋಸ್ಟ್ಲಿ ಶಿವಣ್ಣನ ಕ್ಯಾರೆಕ್ಟರ್ ಇಲ್ಲಿ ಡೆತ್ ಆಗುತ್ತೆ ಅಂತ ಎಲ್ಲ ಒಂದ್ ಕಡೆ ಅನ್ನಿಸ್ತಾ ಇದೆ. ಅಂದ್ರೆ ಇಲ್ಲಿ ಧನುಷ್ ತನ್ನ ಫ್ಯಾಮಿಲಿ ಪೂರ್ತಿನ ಕಳ್ಕೊಂಡಿರ್ತಾನೆ ಅಂತ ಆಯ್ತು. ಅಂದ್ಮೇಲೆ ಬ್ರಿಟಿಷರಿಗೆ ಇವ್ನು ಹೊಡಿಲೇಬೇಕು, ಹೊಡೆದೇ ಹೊಡಿತಾನೆ, ತಲೆ ಕೆಡಿಸ್ಕೊಳ್ಬೇಡ. ಜೊತೆಗೆ ಹೀರೋಯಿನು ಹೊಡಿತಾ ಇರ್ತಾಳೆ, ಹೆಂಗ್ ಹೊಡಿತಾಳೆ ಅಂದ್ರೆ ಗನ್ ಶಾರ್ಟ್ ಸರಿಯಾಗಿ ಟ್ರೈನಿಂಗ್ ಕೊಟ್ಟವರು. ಓಕೆ, ಇನ್ನು ಅವ್ನ ಪ್ರಾಣ ಸ್ನೇಹಿತನ ಕ್ಲಿಪ್ಗಳನ್ನ ಸ್ವಲ್ಪ ನೋಡ್ಬೋದು ನೀವು, ಕೆಲವೊಂದಷ್ಟು ಕ್ಲಿಪ್ಗಳನ್ನ ಅಷ್ಟೇ ಮಾತ್ರ ತೋರಿಸಿದ್ರೆ ಮೋಸ್ಟ್ಲಿ ಅವನು ಕೂಡ ಕೊನೆಯಲ್ಲಿ ಹೋಗ್ಬೋದೇನೋ. ಕೊನೆಯಲ್ಲಿ ಧನುಷ್ ಆಗೇನೆ ಧನುಷ್ ಪ್ರೇಯಸಿ ಇಬ್ಬರೇ ಉಳ್ಕೊಂಡು ನೆಕ್ಸ್ಟ್ ಮ್ಯೂಚುವಲ್ ಪ್ಲಾನಿಂಗ್ ಮಾಡ್ತಾರೆ. ಸೊ ಓಪನ್ ಆಗಿ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ ಸ್ಟೋರಿ ಇಲ್ಲವೇ ಇಲ್ಲ, ಬಂದಿರೋ ಸ್ಟೋರಿನೇ ಸ್ವಲ್ಪ ಬೇರೆ ರೀತಿ ಟ್ವಿಸ್ಟ್ ಮಾಡೋದಕ್ಕೆ ಹೋಗಿ ಅದನ್ನ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಲ್ಲಿ ತೋರಿಸೋದಕ್ಕೆ ಟ್ರೈಲರ್ನ ಬೇರೆ ತರ ತೋರಿಸಿದ್ದಾರೆ. ಓವರ್ ಆಲ್ ಆಗಿ ಸಿನಿಮಾದ ಮೇಲೆ ಎಕ್ಸೆಪ್ಟೇಷನ್ ಏನ್ ಇಟ್ಕೊಂಡಿದೆ ಅದು ನಾಶ ಆಗ್ಬಿಟ್ಟಿದೆ. ಶಿವಣ್ಣ ಅವರ ಅಪಿಯರೆನ್ಸ್ ನ ನೋಡೋದಕ್ಕೆ ಮಾತ್ರ ಸಿನಿಮಾಗೆ ಹೋಗ್ಬೇಕು. ನೋಡೋಣ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಯಾವ ರೀತಿ ಧೂಳು ಎಬ್ಸುತ್ತೆ ಅಂತ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದರ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕೀಪ್ ವಾಚಿಂಗ್, ಬಾಯ್.